ಆಚೆ ಬಂದ್ಬಿಡ್ಬೇಕು ಫಸ್ಟು, ಮಾತಾಡೋಕೆ ಆಗಲ್ಲ ಇಲ್ಲಾಂದ್ರೆ ಹಾಳಾದ ನನ್ನ ಮಗಂದು. ನಿಮಗ್ ಸರಿಯಾಗಿ ಶೂಟ್ ಆಗ್ತಿದ್ಯಪ್ಪ ಅಲ್ಲ? ಓ ಶಿಟ್ ಮ್ಯಾನ್, ಹೌ ಕಮ್ ಯು ನ್ಯೂ ದಿಸ್? ಟೈಮ್ ಇವಾಗ ಎಕ್ಸಾಕ್ಟ್ಲಿ 6:30. ನಾವು ಹೊರಡ್ತಾ ಇರೋದು ಒಂದೊಳ್ಳೆ ರೈಡ್ಗೆ. ಫಸ್ಟು ಜಾಯಿದ್ ಸರ್ ಅವ್ರ ಮನೆಗೆ ಹೋಗಬೇಕಾಗಿದೆ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ ಡಿ ಜೆ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಲೋರ್ ಆನ್ ಟೂ ವೀಲ್ಸ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಾವು ಹೋಗ್ತಾ ಇರೋದು ಒಂದು ಒಳ್ಳೆ 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 ರೈಡ್ಗೋಸ್ಕರ. ಸೊ ದಿಸ್ ಈಸ್ ಮೇನ್ಲಿ ಬ್ರೇಕ್ಫಾಸ್ಟ್ ರೈಡ್ ಅಂತ ಹೇಳೋಣ, ಪ್ಲಸ್ ಒಂದು ಲೊಕೇಶನ್ನು. ಆ್ಯಂಡ್ ಇವತ್ತು ನಮ್ಮ ಜೊತೆ ನಾನು ಹೇಳ್ದಂಗೆ ಜಾಯಿನ್ ಮಾಡ್ತಾ ಇದ್ದಾರೆ ನಮ್ಮ ಜಾಯಿದ್ ಸರು ಮತ್ತು ನಮ್ಮ ಅಫ್ರೋಸ್ ಸರು. ಬೇರೆಯವರು ಜಾಯಿನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಅದು ನೆಲಮಂಗ್ಲ ಟೋಲ್ ಹತ್ರ ಹೋದ್ಮೇಲೇ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ನಾವು 3 ಜನ ಅಂತೂ ಫಿಕ್ಸ್ಡ್ ಇರ್ತೀವಿ, ರೈಡ್ಗೆ ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ಅಂತ. ಇವಾಗ ನಾವು ಹೋಗ್ತಾ ಇರೋದು ಜಾಯಿದ್ ಸರ್ ಅವ್ರ ಮನೆ ಹತ್ರ. ಸೊ ಅವರು ನಮ್ಮ ಜೊತೆ ಬರ್ತಾರೆ, ಅಲ್ಲಿಂದ ನಾವು ನೆಲಮಂಗ್ಲ ಟೋಲ್ಗೆ ಹೋಗ್ತೀವಿ. ಅಲ್ಲಿ ಅಫ್ರೋಸ್ ಸರ್ ನಿಂತಿರ್ತಾರೆ. ಸೊ ಈಗ ಏನು ಸೀನ್ ಆಗಿರೋದಂದರೆ, ಇಲ್ಲಿಂದ ನಮ್ಮ ಜಾಯಿದ್ ಸರ್ ಅವ್ರು ಮತ್ತು R6 ತೊಗೊಳ್ತಾ ಇಲ್ಲ, ಇಲ್ಲಿಂದ ಅವ್ರು ತೊಗೊಳ್ತಿರೋದು ಇಂಟರ್ಸೆಪ್ಟರ್ 650. ಆಮೇಲೆ ನಾವು ನೆಲಮಂಗ್ಲ ಟೋಲ್ ಹತ್ರ ಹೋದ್ಮೇಲೆ R6 ನಮಗೆ ಅಲ್ಲಿ ನಿಂತಿರುತ್ತೆ. ಸೊ ಏನಕ್ಕೆ ಈ ಥರ ಅಂದರೆ, ಅಫ್ರೋಸ್ ಸರ್ ಅವರು R6 ತೊಗೊಂಡೋಗಿದ್ದಾರೆ ಅಂದರೆ ನೆನ್ನೆ ರಾತ್ರಿ ಹೇಳ್ತಾಯಿದ್ರು. ಬೆಳಗ್ಗೆ ಬೆಳಗ್ಗೆ ಅಷ್ಟು ಬೇಗ ರೇಸ್ ಮಾಡಬಾರ್ದು, ಒಂದು ಸ್ವಲ್ಪ ವಾರ್ಮ್ ಅಪ್ ಆಗಕ್ಕೆ ಬಿಡಬೇಕು ಇಂಜಿನ್ಗೆ. ನಾವು ಸ್ವಲ್ಪ ಟೈಮ್ ಶಾರ್ಟೇಜಿಂದ ಹಿಂಗೆ ಮಾಡ್ತಾಯಿದ್ದೀವಿ. ಸೊ ಜಾಯಿದ್ ಸರ್ ಮನೆ ಹತ್ರ ಇದ್ದೀವಿ, ಕಾಲ್ ಮಾಡೋಣ ಅವ್ರಿಗೆ. ಹಲೋ. ಹಾಂ ಸರ್, ಐ ಆಮ್ ಅಟ್ ಯುವರ್ ಗೇಟ್ ಡೌನ್, ಐ ಸಾ ಯುವರ್ ಮೆಸೇಜ್ ನೌ. ಕಮ್ ನೋ ಪ್ರಾಬ್ಲಮ್. ಸೊ ಇಂಟರ್ಸೆಪ್ಟರ್ 650 ವಾರ್ಮ್ ಅಪ್ ಆಗ್ತಾಯಿದೆ ಅಫ್ರೋಸ್ ಸರ್ ಅವ್ರದ್ದು. ಸೊ ಇದನ್ನು ತೊಗೊಂಡು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಂದು ಪೆಟ್ರೋಲ್ ಇಲ್ಲ, ಅಲ್ಲಿ ಓಪನ್ ಇರುತ್ತಲ್ಲ ಪೆಟ್ರೋಲ್ ಬಂಕು. ಹೇಗಿದೆ ನಮ್ಮ ಆರ್ ಟಿ ನಗರ್ ನೋಡ್ರಿ, ಇದು ಆರ್ ಟಿ ನಗರ್ ಸರ್ಕಲ್ ಅಂತ ಮಾಡಿಟ್ಟವ್ರೆ ಮಸ್ತಿಗೆ. ಸೊ ಟೋಲ್ ಹತ್ರ ಬಂದುಬಿಟ್ಟಿದ್ದೀವಿ. ನನ್ನ ಫೋನ್ ಸ್ವಲ್ಪ ಚಾರ್ಜ್ಗೆ ಹಾಕಿದೆ ಬ್ಯಾಗಲ್ಲಿ, ಗೊತ್ತಾಗಲಿಲ್ಲ ಯಾರ್ದೋ ಕಾಲ್ ಬಂದಿತ್ತು ಆದರೆ. ಓಕೆ ಅಫ್ರೋಸ್ ಸರ್ ಫೈನಲಿ ಬಂದ್ಬಿಟ್ಟವ್ರೆ, ಇದ್ದೆ ಅವ್ರ ರೈಡಿಂಗ್ ಗೇರು ನೋಡಿ, ಎಷ್ಟೊಂದು 2 ವಾರ ಆಯ್ತಾ ತಗೊಂಡು? ಮೋರ್ ದೆನ್ ಅ ಮಂತ್ ಆಯ್ ಇಲ್ಲ, ಐ ಥಿಂಕ್ ತ್ರೀ ವೀಕ್ಸ್ ಯಾ ನೋಡಿಯಪ್ಪ. ಸೊ ಸೇಮ್ ಶೂಸ್ ರೈಡ್ ಡಿಸ್ಕವರ್ ತೊಗೊಂಡಿದ್ದಾರಂತೆ ನೆನೆ ಹೋಗ್ಬಿಟ್ಟು. ಸೊ ಈಸ್ ಫೈಂಡಿಂಗ್ ಇಟ್ ಕಂಫರ್ಟಬಲ್. ಗ್ಲೌಸ್ ಎಲ್ಲೋ ಕಳೆದಾಕೊಂಡ್ಬಿಟ್ಟವ್ರಂತೆ ರೈನೋಸ್ದು ಒಂದು, ನೆನ್ನೆ ಹೋಗಿ ಚೆಕ್ ಮಾಡಿದ್ದಕ್ಕೆ ಅವ್ರ ಸೈಜು ಸಿಗ್ತಾಯಿಲ್ಲ. ಸೊ ಹಿಯರ್ ವಿ ಆರ್ R6 ಇಂಟರ್ಸೆಪ್ಟರ್ ಮತ್ತು ನಮ್ಮ ಟಾರ್ಜನ್. ಸೊ ನಮ್ಮ ಟಾರ್ಜನ್ ಬಂದ್ಬಿಟ್ಟು ಅಫ್ರೋಸ್ ಅವರು ಓಡಿಸ್ತಾರೆ, ನಾವು R6 ತೊಗೊಳ್ತಾ ಇದ್ದೀವಿ. ಸೊ R6 ನೋಡೋಕ್ಕೆ ಯಾರ್ಯಾರಿಗೆ ಆಸೆ ಇತ್ತು ನಮ್ಮ ಚಾನಲ್ ಮೇಲೆ ನಾವು ಇವಾಗ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ R6 ವಾಪಸ್ ನಮ್ಮ ಕೈಯಲ್ಲಿ. ಸೊ ರೈಡ ಬಿಡ್ಸು ಪರವಾಗಿಲ್ಲ, R6 ಮೇಲೇನೋ ಚೆನ್ನಾಗೇ ಇದೆ, ಹಂಗೇನಿಲ್ಲ. ಸೊ ಗಾಳಿ ಸೌಂಡ್ ಅನ್ನೋದು ಒಂದು ಸ್ವಲ್ಪ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವೈಸರ್ ಅಂತೂ ಕ್ಲೋಸ್ ಮಾಡಿದ್ದೀನಿ.
ಮಾರ್ಕ್ಗೆ ಕೊಟ್ಬಿಡ್ಬೇಕು ಆರ್ ಸಿಕ್ಸ್ಗೆ. ಏನ್ ಟಾರ್ಕ್ ರೋ ಆರ್ ಸಿಕ್ಸ್ ಆದ್ರೆ ಅಲ್ಟಿಮೇಟ್ ಅಲ್ಟಿ. ಸೊ ಈ ಟ್ರಾಫಿಕ್ ಇಂದ ಒಂದ್ ಸ್ವಲ್ಪ ಆಚೆ ಹೋಗೋವರೆಗೂ ಆರಾಮಾಗಿ ಓಡಿಸ್ಬೇಕು, ಯಾಕಂದ್ರೆ ಬೇಜನ್ ಟ್ರಾಫಿಕ್ ಐತಪ್ಪ ಇವತ್ತೇನು. ಹಾ ನಮ್ಮ ಶ್ಯಾಡೋ ನೋಡಿ ಮುಂದೆ ಆರ್ ಸಿಕ್ಸ್ ಮೇಲೆ ಹೆಂಗಿದೆ. ಏನ್ ಕಾಣಿಸ್ತದೆ ನಮ್ಮ ಟಾರ್ಸನು, ನಮ್ಮ ಅಫ್ರೋಸ್ ಸರ್ಗೆ ಶೆಟ್ಟು, ಅವ್ರ ಹೈಟು ಪರ್ಸನಾಲಿಟಿಗೆ ಹೆಮ ಘಟ ತರ ಇದೆ ಟಾರ್ಸನು, ಅವರು ಕರೆಕ್ಟಿಗೆ ಸೆಟ್ ಆಗ್ತದೆ ನೋಡಿ. ಏನ್ ಸಕ್ಕದಾಗಿದೆ ನೋಡಿ ಅಲ್ಲಿ. ಸೊ ಆರ್ ಸಿಕ್ಸ್ ಬಗ್ಗೆ ಮಾತಾಡೋಣ. ಸೊ ಯಾರಿಗನ ಗೊತ್ತಿಲ್ಲ ಅಂದ್ರೆ ಇದು ಯಾವ ಆರ್ ಸಿಕ್ಸ್ ಏನಂತ, ಇದ್ರ ಬಗ್ಗೆ ಆಲ್ಮೋಸ್ಟ್ ಎರಡು ವಿಡಿಯೋಸ್ ಹಾಕ್ಬಿಡೈತೆ ನಮ್ಮ ಚಾನಲ್ ಮೇಲೆ. ನೀವು ಯಾರು ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿರ್ತೀನಿ. ಸೊ ನೀವು ನೋಡ್ಕೊಬೋದು ಆ ವಿಡಿಯೋಸ್ನ, ಏನಿದು ಗಾಡಿ ಎಲ್ಲಿಂದ ಏನಿದ್ರು ಹಿಸ್ಟ್ರಿ ಎಲ್ಲಾನು ಹೇಳಿದ್ದೀನಿ. ಸೊ ನಮ್ಮ ಟಾರ್ಸನು ಮತ್ತು ಇಂಟರ್ಸೆಪ್ಟರ್ 650 ಕಂಪೇರ್ ಮಾಡಿದ್ರೆ ಎಲ್ಲರೂ ಮಿಡ್ಲ್ ವೇಟ್ ಕ್ಯಾಟಗರಿಯಲ್ಲೇ ಬೀಳ್ತಾರೆ. ಬಟ್ ಬಿ ಎಚ್ ಪಿ ವೈಸು ಪವರ್ಫುಲ್ ಮೋಟರ್ ಸೈಕಲ್ ಇರೋದಂದರೆ ಇವಾಗ ನಮ್ಮ ಕೈಯಲ್ಲೇ ಅಂದ ಆರ್ ಸಿಕ್ಸ್. ಸೊ ಇದು 2005 ಆರ್ ಸಿಕ್ಸ್, ಇದು ರಾಸಿ ಎಡಿಷನ್ ಅಂತ ಇಲ್ಲಿ ನೋಡ್ತಾರ್ಬೋದು. ರಾಸಿ ಸಿಗ್ನೇಚರ್ ಇದೆ 46 ಅಂತ. ಚಚ್ಚನ್ವ ಸ್ವಲ್ಪ ಮುಂದೆ ನುಗ್ಗಕ್ಕೆ ಏನು ನೋಡಲ್ಲ ಗುರು, ಇದು ನುಗ್ಕೊಂಡು ಹೋಗ್ತಾ ಇರುತ್ತೆ. ಒಂದ್ ರೆವ್ ಬಾಂಬ್ ರೋ, ಒಂದ್ ರೆವ್ ಬಾಂಬ್ ಹಾನ್ ಎಲ್ಲ ಬೇಕಾಗಿಲ್ಲ ಈ ಗಾಡಿಗೆ. ಸಡನ್ ಆಗಿ ಸೆಂಟ್ರಲ್ಲಿ ಶಂಕರೇಶ್ವರ ಬೆಟ್ಟ ಬೇಡ ದೇವ್ರೇನ್ ದುರ್ಗಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿದ್ರು ಪ್ರೊಫೆಸರು. ಸೊ ನಾನು ಹೌದಾ ಓಕೆ ಫೈನ್ ಅಲ್ಲೂ ಹೋಗೋಣ ಏನಿಲ್ಲ ನೋಡೋಣ ಅಂತಂದ್ರೆ ತಿರ್ಗಾ ಇವರು ಜಾಯ್ಚರ ಅಲ್ಲಿ ಎಲ್ಲ ಹೋಗ್ತಿದೀವಿ ಅಲ್ಲೇ ಹೋಗೋಣ. ಅಕಸ್ಮಾತ್ ಗಾಡಿ ಆರ್ ಸಿಕ್ಸ್ ಮೇಲೆ ತಗೊಂಡು ಹೋಗ್ಲಿಕ್ಕಾಗಿಲ್ಲ ಅಂದ್ರೆ ಅಲ್ಲೇ ನಿಲ್ಸ್ಬಿಟ್ಟು ನಾವು ಮೇಲೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋಣ ಅಂತಂದ್ರು. ಸೊ ಫೈನ್ ನಡೀರಿ ಅಂತ ಹೇಳಿದ್ರು. ಯಾವುದೋ ಚಂದ್ರನೋ ಚಂದ್ರಮನೋ ಏನೋ ಹೋಟೆಲ್ ರೆಸ್ಟೋರೆಂಟ್ ಹೇಳಿದ್ರಪ್ಪ ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತಂದ್ರು ಆರಾಮಾಗಿ. ಸೊ ಆನ್ ದ ವೇ ಇದೆ ಅಂತೆ ನೋಡೋಣ ಎಲ್ಲಿ ನಮ್ಮ ಟಾರ್ಸನು ಏನಿದೆ ನೋಡ್ರಿ. ನಿಮಗ್ ಸರಿಯಾಗಿ ಶೂಟ್ ಆಗ್ತಿದ್ಯಪ್ಪ ಅಲ್ಲ ಪಾನಕ್ಕೂ ಕರೆಕ್ಟ್ ಆಗಿದೆ ಗಾಡಿ. ಅವ್ರಿಗೆ ಫುಲ್ ಇಷ್ಟ ಆಗ್ಬಿಟ್ಟೈತೆ ಅಫ್ರೋಸ್ ಸರ್ಗೆ ನಮ್ಮ ಟಾರ್ಸನು. ಸೊ ಅಫ್ರೋಸ್ ಸರ್ ಆ್ಯಕ್ಚುಲಿ ಇನ್ ಸರ್ಚ್ ಯಾವ ಬೈಕ್ ತೊಗೊಳೋಣ ಅಂತ. ಸೊ ಇಂಟರ್ಸೆಪ್ಟರ್ ಬಂದ್ಬಿಟ್ಟು ಮನೆಯಲ್ಲೇ ಇರುತ್ತೆ ಅವ್ರದ್ದು, ಅವ್ರು ಇನ್ನೊಂದು ಯಾವುದೋ ಒಂದು ಗಾಡಿ ತೊಗೊಳೋಣ ಅಂತಿದ್ದಾರೆ. ಸೊ ನಮ್ಮ ಟಾರ್ಸನ್ ತೊಗೊಬೇಕಾ ಇಲ್ವೋ ಅಂತ ಅಂದ್ಬಿಟ್ಟು ಎಲ್ಲೋ ಒಂದು ಸೈಡಲ್ಲಿ ಅವ್ರ ತಲೆಯಲ್ಲಿದೆ. ಅದು ಬಿಟ್ಟು ಅವರು ಯಾವುದನ್ನ ಒಳ್ಳೆ ಡೀಲ್ ಸಿಕ್ಬಿಟ್ರೆ ಸೂಪರ್ ಬೈಕ್ಗೆ Z800 Z900 ಇಲ್ಲಾಂದ್ರೆ ವಿಚ್ ಹ್ಯಾಸ್ ಟು ಬಿ ಅಪ್ರೈಟ್ ಮೇನ್ಲಿ, ಅವ್ರಿಗೆ ಸೂಪರ್ ಸ್ಪೋರ್ಟ್ ಪೊಸಿಷನ್ ಬೇಕಾಗಿಲ್ಲ ಬೇಸಿಕ್ಲಿ ಅವ್ರು ಹೇಳ್ತಿರೋದು. ಮಗನ್ ಈ ಮಧ್ಯದಲ್ಲೆಲ್ಲ ಕುತ್ಕೊಂಡು ಟ್ರಾಫಿಕ್ ಮಧ್ಯದಲ್ಲಿ ಇರೋಕ್ಕೆ ಆಗಲ್ಲಪ್ಪ, ಆಚೆ ಬಂದ್ಬಿಡ್ಬೇಕು ಫಸ್ಟು, ಮಾತಾಡೋಕ್ಕೆ ಆಗಲ್ಲ ಇಲ್ಲಾಂದ್ರೆ ಹಾಳಾದ ನನ್ನ ಮಗಂದು. ಓಕೆ ಸೊ ಎಲ್ಲಿದ್ವಿ ನಾವು, ಹಾಂ ಅವರು ಸೂಪರ್ ಸ್ಪೋರ್ಟ್ ಪೊಸಿಷನ್ ನೋಡ್ತಾ ಇಲ್ಲ ಈ ಥರ ಸೂಪರ್ ಬೈಕ್ಸಲ್ಲಿ, ಅವ್ರು ನೋಡ್ತಾ ಇರೋದು ನೇಕೆಡ್ ಅಂದರೆ ಸ್ವಲ್ಪ ಅಪ್ರೈಟ್ ಇರಬೇಕು ಪೊಸಿಷನು. ಸೊ ಅಪ್ರೈಟ್ ಇದ್ಬಿಟ್ರೆ ಅವ್ರಿಗೆ ಸ್ವಲ್ಪ ಕರೆಕ್ಟಾಗಿರುತ್ತೆ. ಸೊ ಇಂಟರ್ಸೆಪ್ಟರ್ ಬಂದ್ಬಿಟ್ಟು ಮನೇಲೇ ಇರುತ್ತೆ, ಅವರೆಲ್ಲ ನಾವು ಹೋಗಿ ಬರ್ಬೇಕಂದ್ರೆ ಕರೆಕ್ಟಾಗಿರುತ್ತೆ ಅವ್ರಿಗೆ. ಹೌದಾ
ಬೇಜಾನ್ ಟ್ರಾಫಿಕ್. ಸೊ ಅಫ್ರೋಸರು ಅದೇ ಹೇಳ್ತಾ ಇದಾರೆ, ಎತ್ತಕ್ಕೆ ಆಗ್ತಲ್ಲ ಗಾಡಿ, ಟೆಸ್ಟ್ ಮಾಡೋಣ ಅಂದ್ರೆ. ಒಂದು ಹಳೆ ಆ್ಯಡ್ ಬರ್ತಾ ಇತ್ತು ಆರ್ ಒನ್ ಮತ್ತೆ ಆರ್ ಸಿಕ್ಸ್ಗೆ. ನಾನು ಹೇಳ್ತಾ ಇರೋದು ಐ ತಿಂಕ್ ಸ್ಟಾರ್ಟಿಂಗ್ ಫಸ್ಟ್ ಜನ್ರೇಷನ್ ಆರ್ ಒನ್ ಆರ್ ಸಿಕ್ಸ್ ಎಲ್ಲ ಇತ್ತಲ್ಲ ಬಂದಾಗ 2000s ಇಲ್ಲ 90s. ಅವಾಗ ಅವ್ನು ಆ್ಯಡ್ ಮಾಡ್ತಾ ಇದ್ರು, ಜೋರಿಗೆ ಬಂದ್ಬಿಡ್ತಾನೆ ಅವನು. ಬಂದ್ಬಿಟ್ಟು ಟ್ರಾಫಿಕ್ ಎಲ್ಲ ತೋರಿಸ್ತಾ ಇರ್ತಾರೆ. ಅವನು ಅದಕ್ಕೆ ಒಂದು ಮಾತು ಕೇಳ್ತಾನೆ, ಟ್ರಾಫಿಕ್ ಸೋ ಟ್ರಾಫಿಕ್ ಅಂತಾನೆ. ಸೊ ಅದೇ ಆಗ್ತಾ ಇರೋದು ಇವಾಗ. ಏನು ಟ್ರಾಫಿಕ್ ಗುರು, ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಉಜ್ಜಾಡ್ಬಿಟ್ಟು ಆಚೆ ಸಕ್ಕರಾಗಿ ಮನೂರು ಮಾಡ್ಕೊಂಡು ಆಚೆ ಬಂದ್ಬಿಟ್ಟ ಅಂದರೆ ಮುಗೀತು ಅಷ್ಟೇ. ಟ್ರಾಫಿಕ್ ಅನ್ನೋದೆಲ್ಲ ಏನಿಲ್ಲ ಈ ಗಾಡಿಗೆ. ಎಲ್ಲಿಗೆ ಹೋಯ್ತಾರಪ್ಪ ಅನ್ಕೊಂಬಿಟ್ಟೆ. ಯಪ್ಪ ಈ ಆರ್ ಸಿಕ್ಸ್ ಎಲ್ಲ ಲಾಂಗ್ ರೈಡ್ಸ್ಗೆ ಮಾತ್ರ ಒಂದಾಗಲ್ಲ, ಆಲ್ರೆಡಿ ಬೆನ್ನು ಶುರು ಹೋಗ್ಬಿಟ್ಟೈತೆ ನಮಗೆ. ಯಾಕೆಂದರೆ ನಮಗೆ ಅಪ್ರೈಟ್ ಪೊಸಿಷನ್ ನಮ್ಮ ಟಾರ್ಜನ್ ಓಡಿಸಿ ಅಭ್ಯಾಸ. ಟಾರ್ಕ್ ಗುರು, ಟಾರ್ಕ್ ಗಾಡಿದು ಕಿತ್ತಿ ಎಸೀತಾ ಇದೆ. ಟಾರ್ಕ್ ಈ ಗಾಡಿದು ಆದ್ರೆ ನಿಜವಾಗ್ಲು ಬಬ್ಬಬ್ಬ ಏನಂದ್ರೆ ಬೆಣ್ಣೆ ಹಿಡ್ಕೊಂಡ್ಬಿಡ್ತದೆ. ಹೋಯ್ತು ನಮ್ ಟಾರ್ಜನ್. ಸಾಯ್ತ್ ಸರ್, ಏನ್ ಗಾಡಿ ಇಟ್ಕೊಂಡಿದ್ದೀರಾ ಸರ್ ನಿಜವಾಗ್ಲು. ವಾ ಏನ್ ಗಾಡಿ ಗುರು, ಏನ್ ಗಾಡಿ ನಿಜವಾಗ್ಲು. ಬೆನ್ನ ಒಂದ್ ಬಿಟ್ಬಿಟ್ಟು ಎಲ್ಲ ಸಕಲಾಗಿದೆ ಗಾಡಿಲಿ. ಅಬ್ಬಾಡ ಒಳ್ಳೆ ಬೆನ್ನು ಹೋದ್ರೆ. ಬೇಜನ್ ಟ್ರಾಫಿಕ್ ಇದೆಲ್ಲ ರೋಡಲ್ಲಿ. ತುಂಬಾ ಟ್ರಾಫಿಕ್. ಇಂಟರ್ಸೆಕ್ಷನ್ಸ್ ಬಂದಾಗ ಸ್ವಲ್ಪ ಇದೆ ಬ್ರೇಕ್ಫಾಸ್ಟ್ ಪಾಯಿಂಟು. ಯಾವ್ದು ಗುರು ಇದು? ಸಂಭ್ರಮ. ಓಕೆ, ನಾನು ಏನು ಚಂದ್ರಮ ಅನ್ಕೊಂಡ್ಬಿಟ್ಟಿದೆ. ಇಲ್ಲ ನಿಲ್ಸ್ಕೊಳ್ಳೋಣ, ಪರವಾಗಿಲ್ಲ ಹೇಳಿದ್ ನಾನು. ಹಾ ಪರವಾಗಿಲ್ಲ.
ಈ ಕಡೆ ಪರವಾಗಿಲ್ಲಲ್ಲ, ಒಂದು ಕಾರ್ ಪಾರ್ಕಿಂಗ್ ಅಲ್ಲಿ ಮೂರು ಜನ ನಿಲ್ಸ್ಕೊಂತೀವಿ, ಪರವಾಗಿಲ್ಲಲ್ಲ. Oh shit, what? How? Oh shit, man. King idu coolant ache bartta ide. Kelgade bartta ide. How come? You knew this, sir? No, just now it happened. Even I was like shown. How come? Certain heat alli off maadibittu.